ಹಾಯ್ ನಮಸ್ಕಾರ, ನಾನು ನೀಲಕಂಠ. ನಾನು ರಾಯಚೂರಿನಿಂದ ಶ್ರಾವಣ ಮಾಸದ ನಿಮಿತ್ತವಾಗಿ ನಮ್ಮ ಪೂರ್ವಿಕರ ಊರಾದ ಶೆಟ್ಲಮಲ್ಲಪುರಿಗೆ ಬೈಕ್ ಮೇಲಿನಿಂದ ಹೋಗ್ತಾ ಇದ್ದೀನಿ. ಈ ಗ್ರಾಮವು ತೆಲಂಗಾಣ ರಾಜ್ಯದ ಗದ್ವಾಲ್ ಡಿಸ್ಟ್ರಿಕ್ಟ್ನ ಗಟ್ಟು ಮಂಡಲಂನಲ್ಲಿ ಬರುತ್ತದೆ. ಈ ನನ್ನ ಯಾತ್ರೆ ನನ್ನ ಸ್ವಂತ ಊರಾದ ಹೊಸೂರಿನಿಂದ ಸ್ಟಾರ್ಟ್ ಮಾಡುತ್ತೇನೆ. ಓಕೆ, ಸ್ಟಾರ್ಟಿಂಗಲ್ಲಿ ಬರೋದು ವಡಬಟ್ಟಿ ಗ್ರಾಮ. ಹೊರಬಟ್ಟೆ ಗದ್ವಾಲ್ ರೋಡ್ನಿಂದ ನಾವು ನಮ್ಮ ಊರಿಗೆ ಹೋಗಬೇಕು. ಅದಾದ ನಂತರ ಬರೋದೇ ಕುರುಬದೊಡ್ಡಿ ಗ್ರಾಮ. ಆ ಕುರುಬದೊಡ್ಡಿ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಂದು ದೊಡ್ಡ ಕಲ್ಲು ಇದೆ. ಆ ಕಲ್ಲು ಸಣ್ಣ ಪ್ರದೇಶದಲ್ಲಿ ಬ್ಯಾಲೆನ್ಸ್ ಮೇಲೆ ನಿಂತಿದೆ. ಇದಾದ ನಂತರ ಬರೋದೇ ಸಿಂಗನೋಡಿ ಗ್ರಾಮ. ನಾವು ನಮ್ಮ ಮೂಲ ದೇವರಾದ ಕಂಬರಾಯನಿಗೆ ಪ್ರತಿ ಶ್ರಾವಣ ಮಾಸ ಪೂಜೆ ಮಾಡಲು ಹೋಗುತ್ತೇವೆ. ಇದು ಸಿಂಗನೋಡಿ ಹೊರವಲಯದ ಹಸಿರು ಗದ್ದೆಗಳ ದೃಶ್ಯ. ನಮ್ಮ ಊರಿಗೆ ಹೋಗಬೇಕಾದ್ರೆ ಈ ಥರ ಹಸಿರು ಹಸಿರಿನಿಂದ ತುಂಬಿದ ಗದ್ದೆಗಳು ತುಂಬ ಬರುತ್ತೆ. ಅದು ಶ್ರಾವಣ ಮಾಸದಲ್ಲಿ ತುಂಬ ಹಸಿರಾಗಿರುತ್ತೆ. ಈ ಪರಿಸರವನ್ನು ನೋಡುವುದೇ ಒಂದು ಉಲ್ಲಾಸ, ಸಂತೋಷ. ಈ ಪರಿಸರವನ್ನು ನೋಡುವುದಕ್ಕೋಸ್ಕರೇ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಊರಿಗೆ ಹೋಗುವುದಂದರೆ ನನಗೆ ತುಂಬ ಇಷ್ಟ. ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಮಾವಿನ ತೋಟ. ಇದು ಪ್ರತಿ ಬಿಸಿಲುಗಾಲದಲ್ಲಿ ಮಾವಿನ ಹಣ್ಣುಗಳು ಇಲ್ಲಿ ಹೇರಳವಾಗಿ ದೊರೆಯುತ್ತವೆ. ಇಲ್ಲಿ ಕಾಣ್ತಾ ಇದ್ದಲ್ಲ, ಇದು ಮಂಡ್ಲಗೇರಿ ಕ್ರಾಸ್. ಇದು ಈ ಮಂಡ್ಲಗೇರಿ ಕ್ರಾಸ್ನ ದಾಟಿಕೊಂಡು ನಾವು ಆಂಧ್ರಕ್ಕೆ ಹೋಗಬೇಕಾಗುತ್ತೆ. ಇದು ಮಂಡ್ಲಗೇರಿ ನಮ್ಮ ಬಾರ್ಡರ್, ಕರ್ನಾಟಕದ ಬಾರ್ಡರ್. ಇದು ನಂದಿನಿ ಸೀಮೆಯ ಬಾರ್ಡರ್. ಇಲ್ಲಿ ಕಾಣ್ತಾ ಇದೆಯಲ್ಲ, ನಂದಿನಿ ಸೀಮೆಯ ಮಾವಿನ ತೋಟದ ಒಂದು ದೃಶ್ಯ ಇದು. ಇದು ಇದೆಲ್ಲ ನಂದಿನಿ ಪ್ರಾಂತಕ್ಕೆ ಬರುತ್ತೆ. ಈ ಮಾವಿನ ತೋಟಗಳನ್ನು ದಾಟಿಕೊಂಡು ಹೋದ್ಮೇಲೆ ಅಲ್ಲಿ ಬರೋದೇ ನಂದಿನಿ ಚೆಕ್ ಪೋಸ್ಟ್. ಇಲ್ಲಿ ಆಂಧ್ರದ ಬಾರ್ಡರ್, ಇದು ನಂದಿನಿ ಸರಹದ್ದು. ಇಲ್ಲಿಂದ ಸ್ಟಾರ್ಟ್ ನಂದಿನಿ ಊರು. ಈ ನಂದಿನಿ ಊರಿನಲ್ಲಿ ಒಂದು ಸರ್ಕಲ್ ಇದೆ, ನಂದಿನಿ ಸರ್ಕಲ್ ಅಂತೇಳಿ. ಆ ಸರ್ಕಲ್ನಲ್ಲಿ ಒಂದು ಕ್ರಾಸಿಂಗ್ ಮಾಡ್ಕೊಂಡು ಹೋಗಬೇಕು. ನಾವು ಹೋದ ನಂತರ ಅಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ದರ್ಗಾ ಬರುತ್ತೆ, ದರ್ಗಾ ಕ್ರಾಸ್ ಅಂತ ಹೇಳಿದ್ರು. ಇದು ಈಚಲ ಮರದ ನೀರಾಸ್ಥಳ. ಇಲ್ಲಿ ವನಭೋಜನ ಮಾಡ್ತಾ ಇದ್ವಿ ನಾವು. ಇದು ಇರ್ಚಡ್ ಗ್ರಾಮದ ಮಾರ್ಗ. ಇದು ಈ ಮಾರ್ಗದ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಈಚಲ ಮರಗಳಿವೆ. ನಂದಿನ ಗ್ರಾಮದಿಂದ ಇರ್ಚಡ್ ಸುಮಾರು 5 ಕಿಲೋಮೀಟರ್ ಇರ್ಬೋದು. ಎಲ್ಲ ಹಸಿರಿನಿಂದ ಕೂಡಿರ್ತವೆ ನೋಡಿ, ಹಸಿರು ಭತ್ತದ ಗದ್ದೆಗಳು. ಇಲ್ಲಿ ನಾರಾಯಣಗಳನ್ನು ನಿಲ್ಲಿಸಿ ಆ ಹಸಿರು ಮನಸ್ಸಿಗೆ ಮರಗಳನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ. ವಿಡಿಯೋಗಳನ್ನು ತೆಗಿತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ನೇರವಾಗಿ ಇರ್ಚಡ್ ಗ್ರಾಮಕ್ಕೆ ಎಂಟ್ರಿ ಕೊಟ್ಟೆವು. ಆ ಇರ್ಚಡ್ ಗ್ರಾಮದಲ್ಲಿ ಒಂದು ಅಂಗಡಿ ಹತ್ರ ಇಳಿದು ನಾವು ನಮ್ಮ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು ತೆಗೆದುಕೊಂಡೆವು. ನಮ್ಮ ಪೂರ್ವಿಕರ ಊರಾದ ಶೆಟ್ಲ್ ಮಲ್ಲಾಪುರಂ ಎನ್ನುವ ಗ್ರಾಮಕ್ಕೆ ತೆರಳಲು ಸಿದ್ಧರಾದೆ. ನಮ್ಮ ಪೂರ್ವಿಕರ ಊರು ಶೆಟ್ಲ್ ಮಲ್ಲಾಪುರವು ಗಟ್ಟು ಮಂಡಲದಲ್ಲಿ ಬರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ವೈಕುಂಠಂ ಧಾಮಂ. ಈ ಧಾಮಂ ಹತ್ತಿರ ಕ್ರಾಸ್ನಲ್ಲಿ ಹೋದರೆ ಶಾರ್ಟ್ಕಟ್ನಲ್ಲಿ ನಮ್ಮ ಊರಿಗೆ ಹೋಗ್ಬೋದು. ಅದಾದ ನಂತರ ಬರೋದೇ ತಾಂಡಾ ಕ್ರಾಸ್. ಈ ತಾಂಡಾ ಕ್ರಾಸ್ನಲ್ಲಿ ನಾವು ಟರ್ನ್ ಆಗಿ ಸ್ಟ್ರೇಟಾಗಿ ನಮ್ಮ ಊರಿಗೆ ನಾವು ಹೋಗ್ಬೋದು. ಇಲ್ಲಿ ನೋಡಿ, ಇದು ಮಲ್ಲಾಪುರದ ಸರಿಹದ್ದಿನ ಗದ್ದೆಗಳಿದು. ಅಕ್ಕಪಕ್ಕದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಯಾವಾಗಲೂ. ಇಲ್ಲಿ ಹೆಚ್ಚಾಗಿ ಸಜ್ಜೆ ಬೆಳೀತಾರೆ. ನಾವು ಈ ಹೊಲಗಳನ್ನು ನೋಡ್ತಾ ಮುಂದೆ ಸಾಕ್ತಾ ಹೋದೆವು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಬರೋದೇ ನಮ್ಮ ಶೆಟ್ಲ ಮಲ್ಲಾಪುರ. ಅತಿ ಸಂಭ್ರಮದಿಂದ ನಮ್ಮ ಊರಿಗೆ ಎಂಟ್ರಿ ಕೊಟ್ಟೆ. ನಮ್ಮ ಹುಡುಗರು ಕೂಡ ತುಂಬ ಖುಷಿಯಲ್ಲಿದ್ದರು. ನೆಕ್ಸ್ಟ್ ಬರೋದೇ ನಮ್ಮ ಊರಾದ ಶೆಟ್ಲ ಮಲ್ಲಾಪುರ. ಇನ್ನೇನು, ನಮ್ಮ ಗುಡಿಯ ಹತ್ತಿರ ಬಂದೇ ಬಿಟ್ಟಿವಿ. ಇದು ನಮ್ಮ ಕಂಬರಾಯ ದೇವಸ್ಥಾನ, ಮಲ್ಲಾಪುರದ ಕಂಬರಾಯ ದೇವಸ್ಥಾನ. ಇದೇ ದೇವಸ್ಥಾನ ನಮ್ಮ ಪೂರ್ವಿಕರ ಮೂಲ ದೇವರು, ನಮ್ಮ ಮನೆಯ ಮೂಲ ದೇವರು ಕಂಬರಾಯ ಅಂತ. ಈ ಪ್ಲೇಸ್ನಲ್ಲಿ 5 ವರ್ಷಗಳ ಹಿಂದೆ ಆಲದ ಮರ ಇತ್ತು. ಅದು ದೊಡ್ಡ ದೊಡ್ಡ ಬೇರುಗಳನ್ನು ಬಿಟ್ಟಿತ್ತು. ನಾನು ನಮ್ಮ ಪೂರ್ವಿಕರ ದೇವರಾದ ಕಂಬರಾಯನಿಗೆ ನಮಸ್ಕರಿಸಲು ಅಣಿಯಾದೆ. ಇದು ನಮ್ಮ ಮೂಲ ದೇವರಾದ ಕಂಬರಾಯನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾವು ಪ್ರತಿ ಶ್ರಾವಣ ಮಾಸದಂದು ಈ ದೇವರ ಆರಾಧನೆಗೆ ನಮ್ಮ ಮನೆಯ ಎಲ್ಲ ಸದಸ್ಯರು ಬರುತ್ತೇವೆ. ಇಲ್ಲಿ ನಾವು ಕೆಲವೊಮ್ಮೆ
ಊಟವನ್ನು ಮಾಡಿಸುತ್ತೇವೆ, ಅನ್ನದಾನ ಮಾಡುತ್ತೇವೆ. ದೇವರಿಗೆ ಎಡೆ ಕೊಟ್ಟು ಊರಿನ ಬಡ ಜನರಿಗೆ ಅನ್ನದಾನವನ್ನು ಕೂಡ ಮಾಡುತ್ತೇವೆ. ನಾವು ಒಳಗಡೆ ಹೋಗಿ ದೇವರಿಗೆ ನಮಸ್ಕರಿಸಿ ನಮ್ಮ ಮನದಲ್ಲಿರುವ ಪ್ರಾರ್ಥನೆಯನ್ನು ದೇವರಲ್ಲಿ ಹೇಳಿಕೊಂಡು ಮತ್ತೆ ಪಕ್ಕದಲ್ಲೇ ಇರುವ ಹನುಮಾನ್ ದೇವರಿಗೆ, ಅಂದರೆ ಇಲ್ಲಿ ಕೂಡ ಇದು ಮೂರ್ತಿ ರೂಪ ಹನುಮರಾಯ ಅಂತಾರೆ, ಇದು ಕೂಡ ಉದ್ಭವ ಮೂರ್ತಿ. ಹೊರಗಡೆ ಶ್ರೀರಾಮನ ಚಿತ್ರಗಳನ್ನು ಬಿಡಿಸಿದರು. ಲಾಸ್ಟ್ ಟೈಮ್ನಲ್ಲೇ ಇವೆಲ್ಲ ಇರಲಿಲ್ಲ, ಈ ವರ್ಷ ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ. ಶಿವಪಾರ್ವತಿಯರನ್ನು ಇಳಿಸಿದ್ದಾರೆ, ಹಾಗೆ ರಾಮ ಲಕ್ಷ್ಮಣ ಸೀತೆಯನ್ನು ಕೂಡ ಇಟ್ಟಿದ್ದಾರೆ. ನನಗೆ ನೋಡಿ ತುಂಬ ಸಂತೋಷ ಆಯಿತು. ನೇರವಾಗಿ ಮುಖ್ಯದ್ವಾರದಿಂದ ಹೊರಗಡೆ ಬಂದೆ, ಅಲ್ಲಿಂದ ಪಕ್ಕದಲ್ಲೇ ಇರುವ ಗರುಡಗಂಬ ಹತ್ರ ಹೋಗಿ ಕುಳಿತು ನಾನು ನಮ್ಮ ದೇವರಿಗೆ ಹೊಡೆದ ಕಾಯಿಯನ್ನು ಹೊಡೆದುಕೊಂಡು ಸ್ವಲ್ಪ ಪ್ರಸಾದವನ್ನು ಸ್ವೀಕರಿಸಿದೆ. ಅದಾದ ನಂತರ ನಾನು ನಮ್ಮ ಹುಡುಗರು ಎಲ್ಲರೂ ಸೇರಿ ಗರುಡಗಂಬವನ್ನು, ಅದರ ಪಕ್ಕದಲ್ಲಿರುವ ಆಲದ ಮರವನ್ನು, ಪಕ್ಕದಲ್ಲಿರುವ ವೀರಗಲ್ಲು ಮತ್ತು ಮಾಸ್ತಿಗಲ್ಲು, ಅಲ್ಲಿ ಕಾಣ್ತಾ ಇದೆಯಲ್ಲ, ಇವು ವೀರಗಲ್ಲುಗಳು. ಅಂದರೆ ಪುರಾತನ ಕಾಲದಿಂದ ಪ್ರತಿಯೊಂದು ಊರಿನಲ್ಲಿ ಈ ಥರ ವೀರಗಲ್ಲು ಮಾಸ್ತಿಗಲ್ಲು ಅಂತ ಇಟ್ಟಿರ್ತಾರೆ. ಅದರ ವಿಶೇಷತೆಗಳನ್ನು ವಿವರಿಸಿ ನಾನು ಮತ್ತೆ ನಮ್ಮ ಮನೆದೇವರಾದ ನರಸಪ್ಪ ದೇವಸ್ಥಾನಕ್ಕೆ ಹೋದೆವು. ಅಲ್ಲಿ ನರಸಪ್ಪ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿದ ನಂತರ ನಮ್ಮ ಪೂರ್ವಿಕರ ಸ್ಥಳವಾದ ಈ ಭಾಗದಲ್ಲಿ ನಿಂತು ನಮ್ಮ ಹುಡುಗರಿಗೆ ನಮ್ಮ ತಾತನ ಮನೆ ಇರುವ ಜಾಗ ಇದೆ ಅಂತ ಹೇಳಿ ಎಲ್ಲ ವಿವರಿಸಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ತಾತನ ನೆಲೆ. ತೊಗಲನ್ನು ತಂದು ಉಪ್ಪಿನಲ್ಲಿ ಹಾಕಿ ನೆನೆಸಿ ಅದನ್ನು ಚೆನ್ನಾಗಿ ಹದ ಮಾಡಿ ಚಪ್ಪಲಿ, ಬಾರಕೋಲು, ಹಗ್ಗ ಇವೆಲ್ಲ ಮಾಡ್ತಿದ್ದೆ. ಅಲ್ಲೇ ಪಕ್ಕದಲ್ಲಿ ನರಸಪ್ಪನ ಗುಡಿ ಹತ್ರ ಮಲ್ಲಾಪುರ ಬ್ರಿಡ್ಜ್ ಅಂತ ಇದೆ, ಅದು ಕಾಣ್ತಾ ಇದೆಯಲ್ಲ, ನಮ್ಮ ಶೆಟ್ಲ ಮಲ್ಲಾಪುರನ ಬ್ರಿಡ್ಜ್. ನಾನು ನಮ್ಮ ಹುಡುಗ ನರಸಿಂಹರು ಅದನ್ನು ಹೇಗಾದರೂ ಮಾಡಿ ಒಳಗಡೆ ಹೋಗಿ ನೋಡಿಕೊಂಡು ಬರಬೇಕಂತೇಳಿ ತೀರ್ಮಾನ ಮಾಡಿ ನಾನು ನಮ್ಮ ಹುಡುಗರಿಗೆ ಕ್ಯಾಮ್ರಾ ಕೊಟ್ಟು ನಾನು ನೋಡಲು ಮುಂದೆ ಹೋದೆ. ಅಲ್ಲಿ ನೋಡಿ ನಾನು ಹೋಗ್ತಾ ಇದ್ದೀನಿ ನೋಡಿ ಮೇಲಕ್ಕೆ, ಮೇಲಕ್ಕೆ ಹೋದಾಗ ಮತ್ತೆ ನಮ್ಮ ಹುಡುಗ ನಾನು ಹಿಂದೆ ಬಂದೆ, ಆ ಹುಡುಗನನ್ನು ಒಳಗೆ ಕಳಿಸಿದೆ. ಅಲ್ಲೇ ಪಕ್ಕದಲ್ಲೇ ಕಾಗೆ ಕಾವು 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 ಅಂತ ಅರಸ್ತಾ ಇತ್ತು. ಬೇಡ ಹೋಗಬೇಡಿ, ಇದು ಹಳೆಯ ಕಾಲದ್ದು, ಇಲ್ಲಿ ಏನಾದರೂ ಅನಾಹುತ ಸಂಭವಿಸಬಹುದು ಅನ್ನುವ ಸೂಚನೆ ಕೊಡ್ತಾ ಇತ್ತು. ಆದರೆ ನಾನು ಅಂಥ ಮೂಢನಂಬಿಕೆಗಳಿಗೆ ನನ್ನ ಹಿಂದೆ ಬಂದ ಆ ಇಬ್ಬರು ಹುಡುಗರಿಗೆ ಬನ್ನಿ ಬ್ರಿಡ್ಜ್ ನೋಡೋಣ ಅಂತ ಹೇಳಿದ್ರೆ ಅವರು ಅಂಜಿಕೊಂಡು ಓಡಿ ಹೋದರು. ಆ ಧೈರ್ಯವನ್ನು ನಮ್ಮ ಹುಡುಗ ಮಾಡಿದ, ಆ ಧೈರ್ಯಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಹಾಂ ನರಸಿಂಹಳು ಪಾಪ ಸಾಕು ಬಾ, ನೀನು ನೋಡಿದ್ದು ಸಾಕು, ತುಂಬ ಧೈರ್ಯವಂತ ನೀನು, ಪಾಪ ಹೊರಗೆ ಬಾ ಬಾ, ನಿಧಾನವಾಗಿಳಿ, ಹಾಂ ಓಕೆ ಬಾ ರಾಜ ಬಾ, ಈಗ ಹೋಗೋಣ ನಾವು, ನಾನು ಕೆಳಗೆ ಹೋಗ್ತೀನಿ, ನನಗೆ ನೀನು ವಿಡಿಯೋ ಮಾಡ್ಬೇಕು ನೋಡು, ಹಾಂ ಓಕೆ, ತುಂಬ ಚೆನ್ನಾಗಿ ಮಾಡ್ಬೇಕು ನೋಡು ನೀನು ವಿಡಿಯೋ, ಈ ವಿಡಿಯೋ ಎಲ್ಲ ನನಗೆ ಬೇಕು, ಕ್ಲಿಯರ್ ಆಗಬೇಕು ನನಗೆ, ಓಕೆ ಹಾಂ, ಕ್ಯಾಮ್ರಾನ ಶೇಕ್ ಮಾಡಬೇಡ, ಹಾಂ ನಿಧಾನವಾಗಿ ನೀನು ಕೂಡ ಬರಬೇಕು ನೋಡಿ ಹಿಂದಕ್ಕೆ. ಇಲ್ಲಿ ನೋಡಿ ಇದು ಕಾಣ್ತಾ ಇದೆಯಲ್ಲ, ಇದು ನಮ್ಮ ತಾತ ಕಂಬಯ್ಯನ ಹೊಲದ ಸ್ಥಳ. ಈ ಸ್ಥಳವನ್ನು ಅಲ್ಲಿಯ ಹರಿಜನರಿಗೆ ನಾವು ದಾನವಾಗಿ ನೀಡಿದ್ದೇವೆ. ಜೈ ಕಂಬರಾಯ.